ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ಅಧ್ಯಕ್ಷೀಯ ಪದವಿಗೆ ಭಾವುಕ ವಿದಾಯ ಹೇಳಿದ್ದ ಬರಾಕ್ ಒಬಾಮಾ. ಸತತ 8 ವರ್ಷಗಳ ಅಮೆರಿಕ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಬುಧವಾರ ಅಧಿಕೃತವಾಗಿ ತಮ್ಮ ಅಧ್ಯಕ್ಷೀಯ ಪದವಿಗೆ ವಿದಾಯ ಹೇಳಿದರು. ಅವರ ತವರೂರಾದ ಚಿಕಾಗೋದಲ್ಲಿ ಏರ್ಪಡಿಸಲಾಗಿದ್ದ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾವುಕರಾಗಿ ಮಾತನಾಡಿದ್ದ ಒಬಾಮಾ ಎದೆಯಲ್ಲಿದ್ದ ವಿಚಾರಗಳನ್ನೆಲ್ಲ ಹೊರಹಾಕಿ ನಿರಾಳರಾದರು. ಸತತವಾಗಿ 8 ವರ್ಷಗಳ ಕಾಲದ ಅಧ್ಯಕ್ಷೀಯ ಅವಧಿಯಲ್ಲಿ ತಮಗೆ ಅಪಾರ ಬೆಂಬಲ ನೀಡಿದ್ದ ಅಮೆರಿಕದ ನಾಗರಿಕರಿಗೆ, ಅಧಿಕಾರಿಗಳಿಗೆ ಹಾಗೂ ಸಹಾಯಕ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದ ಒಬಾಮಾ, ಅಮೆರಿಕದ ಸಾರ್ವಭೌಮತ್ವ ಭದ್ರತೆ ಯಾರಿಂದಲೂ ಯಾವ ಕಾಲದಲ್ಲೂ ಧಕ್ಕೆಯುಂಟಾಗುವುದೆಂದು ಧೀರೋದಾತ್ತವಾಗಿ ಘೋಷಿಸಿದರು. ತಮ್ಮ ಮಾತಿನಲ್ಲಿ ತಮ್ಮ ತವರೂರಾದ ಚಿಕಾಗೋ ನಗರವನ್ನು ಶ್ಲಾಘಿಸಲು ಮರೆಯದ ಅವರು, ಚಿಕಾಗೋ ನನಗೆ ಹಾಗೂ ನನ್ನ ಪತ್ನಿ ಮಿಷೆಲ್ಗೆ ಆಶ್ರಯ ಹಾಗೂ ತಿರುವುಗಳನ್ನು ನೀಡಿದ್ದ ಊರು, ನಮ್ಮ ವೃತ್ತಿ ಜೀವನ ಶುರುವಾಗಿದ್ದೇ ಇಲ್ಲಿ. ಈ ನಗರವು ನಮಗೆ ಅಮೆರಿಕದ ಶಕ್ತಿ ಹಾಗೂ ಈ ದೇಶವು ತನ್ನ ಪ್ರಜೆಗಳಿಗೆ ನೀಡಿರುವ ಮೂಲಭೂತ ಹಕ್ಕುಗಳ ಗಮ್ಮತಿಯನ್ನು ಪರಿಚಯ ಮಾಡಿಕೊಟ್ಟಿತ್ತು ಎಂದು ತಿಳಿಸಿದರು. ಒನ್ ಇಂಡಿಯಾ ಕನ್ನಡದಲ್ಲಿ ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.